ನಾವು ನಿರೀಕ್ಷೆ ಮಾಡಿದ ವರಮಾನ ಮೀರಿ 28,000 ಕೋಟಿ ರೂಪಾಯಿ ವರಮಾನ ಹೆಚ್ಚುವರಿಯಾಗಿ ಸಂಪಾದನೆ ಮಾಡಲಾಗಿದೆ ಹಾಗಾಗಿ ಅದರ ಉತ್ತಮ ವಿನಿಯೋಗ ಸಹ ಮಾಡಲಾಗುತ್ತದೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತಿದೆ ಎಂದು ರಾಜ್ಯದ ಕಾನೂನು ಸಚಿವ ಜೆಸಿ ಮಧುಸ್ವಾಮಿ ಹೇಳಿದರು ಅವರು ಚಿಕ್ಕೋಡಿ ಪಟ್ಟಣದ ನ್ಯಾಯವಾದಿಗಳ ಸಂಘದ ಸಭಾಭವನದಲ್ಲಿ ವಾಯುವ್ಯ ಪದವೀಧರ ಮತಕ್ಷೇತ್ರ ಹಾಗೂ ಶಿಕ್ಷಕರ ಮತಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಮತಯಾಚಿಸಿ ಮಾತನಾಡುತ್ತಿದ್ದರು ಉತ್ತರ ಕರ್ನಾಟಕ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ತುಂಬಿದ ಭಾಗ ಮುಂದಿನ ಚುನಾವಣೆಗೆ ಈ ಚುನಾವಣೆ ದಾರಿ ದೀಪವಾಗಲಿ ಅದರಿಂದ ವಿಧಾನಸಭೆಯಂತೆ ವಿಧಾನ ಪರಿಷತ್ತಿಗೂ ಬಿಜೆಪಿ ಸದಸ್ಯರನ್ನು ಆಯ್ಕೆ ಮಾಡುವಂತೆ ಮತದಾರರಲ್ಲಿ ಮನವಿ ಮಾಡಿದರು ಚುನಾವಣೆಗಳಾದಾಗ ಬೈ ಎಲೆಕ್ಷನ್ ಬಂದ್ರೆ ಈ ತರ ಬೇರೆ ಬೇರೆ ಚುನಾವಣೆಗಳು ಬಂದ್ರೆ ಸರ್ಕಾರದ ಬಗ್ಗೆ ಅಭಿಪ್ರಾಯ ರೂಪಿಸುವಂತ ಒಂದು ಮೌಲ್ಯಮಾಪನ ಅಂತ ಹೇಳಿ ನಾವು ಭಾವಿಸ್ತೇವೆ ನಿಭಾಯಿಸಿದೆ ಯಾವುದೇ ಸ್ಥಿತಿಯಲ್ಲಿ ನಿಮಗೆ ಗೊತ್ತಿದೆ ಎಲ್ಲ ಸ್ಥಿತಿಯಲ್ಲೂ ಯಾರ್ಯಾರು ನಿರುದ್ಯೋಗಿಗಳಾದ್ರು ಯಾರ್ಯಾರು ಕಷ್ಟಕ್ಕೆ ಸಿಗಾಕೊಂಡ್ರು ಬಹುಶಃ ಇಡೀ ಭಾರತ ದೇಶದಲ್ಲಿ ನಮ್ ಕೈಲಾದಷ್ಟು ಅವ್ರಿಗೆ ಏನಾದ್ರು ಭತ್ತೆ ಕೊಟ್ಟು ಏನಾದ್ರು ಸ್ವಲ್ಪ ಅನುದಾನ ಕೊಟ್ಟು 2 ತಿಂಗಳು 3 ತಿಂಗಳು ಜೀವನ ಮಾಡ್ಲಿಕ್ಕೆ ಏನಾದ್ರು ಸರ್ಕಾರ ಸಹಾಯ ಮಾಡಿತ್ತು ಅಂದ್ರೆ ಕರ್ನಾಟಕ ಸರ್ಕಾರ ಉತ್ತಮವಾದ ಮನೆ ಕಟ್ಕೊಳ್ಳಿ ಹಾಗಾಗಿ ಇಡೀ ಇಂಡಿಯಾ ದೇಶದಲ್ಲಿ ನಮ್ಮ ವೆಚ್ಚ ಯಾರ ಒಂದು ವಿವೇಚನೆಗೆ ಸಿಕ್ಕಷ್ಟು ಮುಂದೆ ಕೊಟ್ಟೋಯ್ತು ಇವತ್ತು ಒಳ್ಳೆ ಕಾಲ ಸ್ಟಾರ್ಟ್ ಆಗಿದೆ ನಾನು ಮೊನ್ನೆ ವಿಧಾನ ಪರಿಷತ್ತಲ್ಲಿ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ಅನ್ನ ಮಂಜೂರು ಮಾಡಿಸ್ಕೊಳ್ಳೋಕ ಹೇಳಿದೆ ನೋ ಗವರ್ಮೆಂಟ್ ಅನೌನ್ಸ್ Has presented a supplementary estimate of 28,000 crore. Now, nirikshe maadidu varmanakkinta budget prepare maadi helodisakkinta budget pass maadiskona avarige 28,000 crore namage varmanana hechuvariyaagi sampadane maadidru. Hagaagi adara viniyoga kuda naavu ellelli krishta itto ellelli belpindakkitto ellelli namage ತಕ್ಷಣಕ್ಕೆ ನಾವು ಜನಗಳಿಗೆ ಹಣಕಾಸಿನ ನೆರವು ನೀಡಬೇಕಾಗಿತ್ತು ಅದು ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರದಲ್ಲಿ ಈಗ ನಮ್ಮ ಆರ್ಥಿಕ ಸ್ಥಿತಿ ನಿಜವಾಗ್ಲೂ ಸುಧಾರಣೆ ಆಗ್ತಾ ಇದೆ ನಾವು ಅದನ್ನ ವಿನಿಯೋಗ ಕೂಡ ಅಷ್ಟೇ ವಿವೇಚನೆಯಿಂದ ಮಾಡಿಕೊಂಡು ಗ್ರಾಮೀಣಾಭಿವೃದ್ಧಿ ನೀರಾವರಿ ಮತ್ತೆ ನಿಮ್ಮಂತ ವಲಯಗಳಿಗೆ ಏನ್ ಬೇಕೋ ಆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಚುನಾವಣೆಯಲ್ಲಿ ನೀವು ಅದನ್ನೆಲ್ಲ ಮನಸ್ಸಿಗೆ ತಗೋಬೇಕು ಒಂದು ಎರಡನೇದು ಈ ಭಾಗ ನಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಶಕ್ತಿ ತುಂಬಿರೋ ಭಾಗ ನಮ್ಮಲ್ಲಿ ಹಳೆ 6-7 ಜಿಲ್ಲೆ ಹೋಲಿಸ್ಕೊಂಡ್ರೆ ನಮ್ಗೇನಾದ್ರು ಶಕ್ತಿ ಇದೆ ಅಂದ್ರೆ ನಾವು ಉತ್ತರ ಕರ್ನಾಟಕದ ಕಡೆ ತಿರುಗಿ ನೋಡ್ತೀವಿ ನಾವು ನಮ್ಗಲ್ಲಿದೆ ನಮ್ಮನ್ನು ಕಾಪಾಡೋರು ಇದ್ದಾರೆ ನಮ್ಮನ್ನು ಉಳಿಸೋರು ಇದ್ದಾರೆ ಅಂತ ಆ ನಂಬಿಕೆ ನಾನು ಇವತ್ತು ಸ್ಥಿರ ಮಾಡ್ತೀನಿ ಅಂತ ಭಾವಿಸ್ಕೊಂಡು ಮುಂದಿನ ಚುನಾವಣೆಗಳು ಶುರುವಾಗದೊಳಗೆ ಈಗಲೇ ಒಂದು ಕೂಗು ಈ ಭಾಗದಿಂದ ಇದ್ರೆ ಮುಂದಿನ ಚುನಾವಣೆಗೆ ಈ ಚುನಾವಣೆ ಜೊತೆ ಜೊತೆನಲ್ಲೇ ಒಂದು ಮೊದಲನೇ ನೋಡಿ ನಾಡ್ದಂಗಾಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರ ಮತನ ನಮ್ಮ ಅಭ್ಯರ್ಥಿಗಳಿಗೆ ಕೊಡಬೇಕಾಗುತ್ತೆ ಗೊತ್ತಿರೋ ಪದವೀಧರನ್ನು ನಮ್ಮ ಪಕ್ಷಕ್ಕೆ ಓಟ್ ಹಾಕ್ಸಿ ಹೆಚ್ಚೆಚ್ಚು ಮತಗಳಿಂದ ನಮ್ಗೆ ಗೆಲ್ಲಿಸ್ಬೇಕು ಇದಕ್ಕೆ ತಕ್ಕನಾಗಿ ಇನ್ನೂ ಒಂದು ಚುನಾವಣೆ ನಡೀತಾ ಇದೆ ಶಿಕ್ಷಕರ ಚುನಾವಣೆ ಶಿಕ್ಷಕರ ಚುನಾವಣೆಯಲ್ಲಿ ಕೂಡ ನಮ್ಮ ಅಭ್ಯರ್ಥಿಗೆ ನೀವು ಮೊದಲನೇ ಪ್ರಾಶಸ್ತ್ಯದ ಮತನ ಕೊಟ್ಟು ನಮ್ಮ ಉಮೇದುವಾರ ಗೆಲ್ಲಿಸೋ ಸ್ಥಿತಿನ ತರೋ ಹಾಗೆ ನಿಮಗೆ ಗೊತ್ತಿರೋರಿಗೆಲ್ಲ ಮನಸ್ಸನ್ನ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡು ಪಕ್ಷದ ಪರವಾಗಿ ನಾನು ನಿಮಗೆಲ್ಲ ಆಭಾರಿ ಯಾಕೆ ಸಮಾರಂಭದಲ್ಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾಜಿ ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ನಾಗೇಶ್ ಕೀವಾಡ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರಾಜೇಶ್ ನೆರ್ಲಿ ನ್ಯಾಯವಾದಿಗಳಾದ ಕಲ್ಮೇಶ್ ಕೀವಾಡ್ ರಾಜು ಖೋತ್ ಅಶೋಕ್ ಹರ್ಗಾಪುರೆ ಬಸವರಾಜ್ ಮಠಪತಿ ರವಿ ಹುದ್ದಾರ್ ರಾಮಚಂದ್ರ ಬಾಕಳೆ ಅನಿಲ್ ಅಮ್ಮನ್ನವರ್ ವಿವೇಕ್ ಪಾಟೀಲ್ ಸುಧಾಕರ್ ಪಾಟೀಲ್ ಸಂಘದ ಕಾರ್ಯದರ್ಶಿ ಲಕ್ಷ್ಮಣ್ ಬೋರನ್ನವರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು